ನೀವು ಅತ್ಯುತ್ತಮ ಗುಣಮಟ್ಟದ ಉತ್ಪನ್ನವನ್ನು ಕೊಟ್ಟರೆ ವ್ಯಾಪಾರದಲ್ಲಿ ಗೆಲ್ಲೋದು ಖಚಿತ ಅಂತಾನೆ ಅಲ್ವಾ ಎಲ್ಲ ಬಿಸ್ನೆಸ್ ಗುರುಗಳು ಹೇಳೋದು. ಆದರೆ ನಿಮ್ಮ ಉತ್ಪನ್ನದ ಗುಣಮಟ್ಟ ಅತ್ಯುತ್ತಮವಾಗಿದ್ದೇ ನಿಮ್ಮ ಕಂಪನಿ ಮುಳುಗೋಕೆ ಕಾರಣ ಅಂತ ಯಾರಾದರೂ ಹೇಳೋದನ್ನ ನೀವು ಕೇಳಿದ್ದೀರಾ? ಇದು ವಾಸ್ತವಾನ ಅಥವಾ ತಮಾಷೆಯ ಕುಹಕದ ಮಾತ ಗೊತ್ತಿಲ್ಲ. ಆದರೆ ಇಂಥದ್ದೊಂದು ಮಾತು ಕಳೆದೆರಡು ದಿನಗಳಿಂದ ಚಾಲ್ತಿಯಲ್ಲಿರೋದು ಮಾತ್ರ ಸತ್ಯ. ನೀವು ಕೊಟ್ಟ ಉತ್ಪನ್ನ ತೀರಾ ಚೆನ್ನಾಗಿದ್ದರಿಂದ, ಬಹಳ ಕಾಲ ಬಾಳಿಕೆ ಬರೋದ್ರಿಂದಾನೆ ನಿಮ್ಮ ವ್ಯಾಪಾರ ಕುಸಿದು ಬಿದ್ದಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತಮಾಷೆಗೆ ಗುರಿಯಾಗ್ತಾರೋ ಪ್ರತಿಷ್ಠಿತ ಕಂಪನಿ ಟಪ್ಪರ್ವೇರ್. ಕಂಪನಿ ಅಮೆರಿಕದ್ದಾದರೂ ಭಾರತದ ಅಡುಗೆ ಮನೆಯ ಒಳಗೂ ಅದು ಚಿರಪರಿಚಿತವಾಗಿತ್ತು. ಮನೆ ಮನೆಗಳಲ್ಲೂ ಕಾಣಿಸ್ತಾ ಇದ್ದ ಲಂಚ್ ಬಾಕ್ಸ್, ಗಾಳಿ ಸೇರಿಕೊಂಡು ಆಹಾರ ಕೆಡದಂತೆ ರಕ್ಷಿಸುವ ಕಂಟೈನರ್ಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅವುಗಳ ತಯಾರಿಕೆ ಮೂಲಕನೇ ಜನಪ್ರಿಯವಾಗಿದ್ದು ಟಪ್ಪರ್ವೇರ್ ಕಂಪನಿ. ಭಾರತದಲ್ಲಿ ಮಾತ್ರವಲ್ಲ, 100ಕ್ಕೂ ಹೆಚ್ಚು ದೇಶಗಳಲ್ಲಿ ಟಪ್ಪರ್ವೇರ್ ಅನ್ನೋದು ಮನೆ ಮಾತಾಗಿತ್ತು. ಅಂತಹ 78 ವರ್ಷ ಹಳೆಯ ಖ್ಯಾತನಾಮ ಕಂಪನಿ ಈಗ ದಿವಾಳಿ ಹಂತ ಮುಟ್ಟಿದ್ದು, ದಿವಾಳಿತನದಿಂದ ರಕ್ಷಣೆ ಕೋರಿ ಡೆಲ್ವೇರ್ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದೆ. ಅರ್ಜಿಯಲ್ಲಿ ಟಪ್ಪರ್ವೇರ್ ಕಂಪನಿ ಮೌಲ್ಯವನ್ನು $500 ಮಿಲಿಯನ್ನಿಂದ $1 ಬಿಲಿಯನ್ ಅಂತ ಉಲ್ಲೇಖಿಸಲಾಗಿದೆ. ಆದರೆ ತಲೆ ಮೇಲಿರುವ ಸಾಲದ ಹೊರೆ $1 ಬಿಲಿಯನ್ನಿಂದ $10 ಬಿಲಿಯನ್ ಅಂತ ಹೇಳಿದೆ. ಕಂಪನಿ ಕಳೆದ 4 ವರ್ಷಗಳಿಂದ ಸಾಲದ ಸುಳಿಗೆ ಬಿದ್ದಿದೆ. ಕೋವಿಡ್ ನಂತರದ ಸಮಯದಲ್ಲಿ ಟಪ್ಪರ್ವೇರ್ ಕಂಪನಿ ಉತ್ಪನ್ನಗಳ ಮಾರಾಟ ತೀವ್ರ ಹಿನ್ನಡೆ ಕಾಣ್ತು. ವರ್ಷದಿಂದ ವರ್ಷಕ್ಕೆ ಏರ್ತಾ ಇರುವ ವೆಚ್ಚ ಸರಿದೂಗಿಸೋಕೆ ಆಗಲಿಲ್ಲ. ಜೊತೆಗೆ ದುಬಾರಿ ಸರಕು ಸಾಗಣೆ ವೆಚ್ಚ ಹಾಗೂ ನೌಕರರ ವೇತನದ ಹೊರೆಯೂ ಹೆಚ್ಚಿತು. ಸಂತೆಯಲ್ಲಿನ ಅಗ್ಗದ ಪ್ಲಾಸ್ಟಿಕ್ ವಸ್ತುಗಳ ಎದುರು ಪೈಪೋಟಿ ಕೊಡೋಕಾಗದೇ ಇರೋದು ಮತ್ತೊಂದು ಸವಾಲಾಯಿತು. 2020ರಿಂದಲೂ ಕಂಪನಿಯ ಸಾಲ ಹೆಚ್ಚಾಗ್ತಾನೆ ಹೋಗಿದೆ ಅಂತ ವರದಿಗಳು ಹೇಳ್ತಿವೆ. ಯುವ ಗ್ರಾಹಕರನ್ನ ಸೆಳೆಯೋಕೆ ಇ ಕಾಮರ್ಸ್ ವಲಯವನ್ನ ಪ್ರವೇಶ ಮಾಡಿದ್ರೂ ಆಗಲೇ ಆಕ್ರಮಿಸಿಕೊಂಡಿದ್ದ ದೈತ್ಯ ಕಂಪನಿಗಳ ಎದುರು ಆಟ ಕಷ್ಟವಾಯಿತು. ತನ್ನ ಕುಸಿತದ ಸ್ಥಿತಿ ಕುರಿತು ಕಳೆದ ವರ್ಷವೇ ಕಂಪನಿ ಬಹಿರಂಗ ಹೇಳಿಕೆ ನೀಡಿತ್ತು. ಕಳೆದ ಜೂನ್ನಲ್ಲಿ 150ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ವಜಾಗೊಳಿಸಿತ್ತು. ಒರ್ಲಾಂಡೋದಲ್ಲಿದ್ದ ತಯಾರಿಕಾ ಘಟಕವನ್ನ ಮೆಕ್ಸಿಕೋಗೆ ಸ್ಥಳಾಂತರಿಸಿತ್ತು. ಈಗ ನಷ್ಟ ಸರಿದೂಗಿಸಲಾಗದೆ ಟಪ್ಪರ್ವೇರ್ ಕಂಪನಿ September 19ರಂದು ದಿವಾಳಿಯಿಂದ ರಕ್ಷಣೆಗಾಗಿ ಅರ್ಜಿ ಸಲ್ಲಿಸಿದೆ. ಕಳೆದ ಕೆಲ ವರ್ಷಗಳಿಂದ ಕಂಪನಿ ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಿದೆ ಅಂತ ಕಂಪನಿಯ ಅಧ್ಯಕ್ಷೆ ಹಾಗೂ ಸಿಇಒ ಲ್ಯೂರಿ ಆನ್ ಗೋಲ್ಡ್ಮನ್ ಹೇಳಿದ್ದಾರೆ. ಈ ನಡುವೆ ಕಂಪನಿಯ ಷೇರು ಮೌಲ್ಯ %50 ಕುಸಿದಿದೆ ಅಂತ ವರದಿಯಾಗಿದೆ. ಈ ಹಂತದಲ್ಲಿ ಟಪ್ಪರ್ವೇರ್ ಕಂಪನಿ ಬಾಗಿಲು ಮುಚ್ಚುವ ಸಾಧ್ಯತೆಯೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. 1946ರಲ್ಲಿ ಶುರುವಾಗಿದ್ದ ಕಂಪನಿ ಮೊದಲ ವರ್ಷಗಳಲ್ಲಿ ನಿಧಾನಗತಿಯಲ್ಲೇ ಸಾಗಿತ್ತಾದ್ರೂ ಅನಂತರ ಅದು ಕಂಡ ಯಶಸ್ಸು ಅಸಾಧಾರಣವಾಗಿತ್ತು. ಎರ್ಲ್ ಟಪ್ಪರ್ ಈ ಕಂಪನಿಯ ಸ್ಥಾಪಕ. ರಸಾಯನ ವಿಜ್ಞಾನಿಯಾಗಿದ್ದ ಅವರಿಗೆ ಪ್ಲಾಸ್ಟಿಕ್ ಫ್ಯಾಕ್ಟರಿಯೊಂದರಲ್ಲಿ ಅಚ್ಚು ತಯಾರಿಸ್ತಾ ಇದ್ದ ವೇಳೆ ಆಕಸ್ಮಿಕವಾಗಿ ಹೊಳೆದ ಐಡಿಯಾವೇ ಮುಂದಿನೆಲ್ಲ ಸಾಧನೆಗೆ ದಾರಿ ಮಾಡಿತ್ತು. ಒಂದು ಕಾಲದಲ್ಲಿ ತನ್ನ ಗಾಳಿಯಾಡದ ಪ್ಲಾಸ್ಟಿಕ್ ಉತ್ಪನ್ನಗಳ ಮೂಲಕ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸಿದ್ದ ಕಂಪನಿ ಈಗ ಆರ್ಥಿಕ ಸಂಕಷ್ಟಗಳಿಂದ ಉಸಿರುಗಟ್ಟಿದಂತಹ ಸ್ಥಿತಿಯನ್ನು ಎದುರಿಸ್ತಾ ಇದೆ. ಭಾರತದ ನಗರಗಳಲ್ಲೂ ಗೃಹಿಣಿಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದನ್ನು ಬಳಸ್ತಾ ಇದ್ದಿದ್ದು ಮಾತ್ರವಲ್ಲದೆ ಇದರ ಮಾರಾಟದಲ್ಲೂ ತೊಡಗಿಕೊಂಡಿದ್ರು. ಹಾಗಾಗಿ ಮನೆ ಮನೆಗಳಲ್ಲಿ ಟಪ್ಪರ್ವೇರ್ ಚಿರಪರಿಚಿತವಾಗಿತ್ತು. ಆದರೆ ಕಾಲದ ಹೊಡೆತಕ್ಕೆ ಟಪ್ಪರ್ವೇರ್ ನಲುಗಿದೆ. ಸಕಾಲಕ್ಕೆ ಕಾಲದೊಂದಿಗೆ ಅಪ್ಡೇಟ್ ಆಗದೆ ಮಾರುಕಟ್ಟೆ ಪಾಲಿಗೆ ಔಟ್ಡೇಟೆಡ್ ಆಗಿದೆ. ಹಾಗಾಗಿ ಈಗ ಬಾಗಿಲು ಮುಚ್ಚೋದು ಮಾತ್ರ ಅದರ ಎದುರು ಉಳಿದಿರುವ ದಾರಿ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.